ಮುಂಬರುವ ಚುನಾವಣೆಗೆ ಕರ್ನಾಟಕವೇ ಟಾರ್ಗೆಟ್, ಮತ್ತೆ ಅಧಿಕಾರಕ್ಕೆ ಇರೋದಕ್ಕೆ ಬಿಜೆಪಿ ಒಂದಿಷ್ಟು ಮಾಸ್ಟರ್ ಪ್ಲಾನ್ಗಳನ್ನು ಮಾಡ್ಕೊಳ್ತಾ ಇದೆ ಅನ್ನುವ ಅಪ್ಡೇಟ್ ನಮಗೆ ಸಿಗ್ತಾ ಇದೆ. ರಾಜ್ಯಕ್ಕೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಮೋದಿ ಅವರು ಎಂಟ್ರಿ ಕೊಡಲಿದ್ದಾರೆ. ಬಹಳ ಮುಖ್ಯವಾಗಿ ಹಳೆ ಮೈಸೂರು ಭಾಗದಲ್ಲಿ ಕಮಲವನ್ನು ಅರಳಿಸೋದಕ್ಕೆ ರಣತಂತ್ರವನ್ನು ರೂಪಿಸಲಿದ್ದಾರೆ. ಇದೇ ತಿಂಗಳಲ್ಲಿ ಮೂರು ಸಲ ಪ್ರಧಾನಮಂತ್ರಿಯವರು ರಾಜ್ಯ ಪ್ರವಾಸವನ್ನು ಕೈಗೊಂಡ ಹಾಗೆ ಆಗುತ್ತೆ. ಈಗಾಗಲೇ ಮೊನ್ನೆ ಬಂದಿದ್ದರು, ಅದಕ್ಕಿಂತ ಮುಂಚೆ ಬಂದು ಒಂದಿಷ್ಟು ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಿ ಹೋದರು. ಆದರೆ ಮುಖ್ಯವಾಗಿ ಹಳೆ ಮೈಸೂರು ಭಾಗದಲ್ಲಿ ಪ್ರಧಾನಮಂತ್ರಿಗಳ ಮತಬೇಟೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಫೆಬ್ರವರಿ ಆರನೇ ತಾರೀಕೊಂದು ತುಮಕೂರಿಗೆ ಪ್ರಧಾನಮಂತ್ರಿಗಳು ಭೇಟಿ ಕೊಡ್ತಾರೆ. ಫೆಬ್ರವರಿ ಹದಿಮೂರರಂದು ಬೆಂಗಳೂರಿನಲ್ಲಿ ನಡೆಯುವ ಏರೋ ಇಂಡಿಯಾ ಏರೋ ಶೋಗೆ ಅವರು ಚಾಲನೆ ಕೊಡ್ತಾರೆ. ಗುಬ್ಬಿ ತಾಲೂಕಿನ ನಿಟ್ಟೂರು ಬಳಿ ಹೆಚ್ಎಎಲ್ನ ಘಟಕಕ್ಕೆ ಚಾಲನೆ ಕೊಡ್ತಾರೆ. 2016 ಜನವರಿ 3ನೇ ತಾರೀಕೊಂದು ಮೋದಿ ಅವರೇ ಶಂಕುಸ್ಥಾಪನೆ ಮಾಡಿದರು. ಈ ಎಲೆಕ್ಷನ್ ಟೈಮ್ನ ಸಂದರ್ಭದಲ್ಲೇನೆ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಸುಮಾರು 614 ಎಕರೆ ಜಾಗದಲ್ಲಿ ಹೆಚ್ಎಎಲ್ನ ಘಟಕ ಏನಿದೆ ನಿಟ್ಟೂರು ಹತ್ರ ಇರೋದು, ಅದಕ್ಕೆ ಅವರು ಬರಲಿದ್ದಾರೆ. ಸುಮಾರು 6,400 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಕ್ ಇನ್ ಇಂಡಿಯಾದ ಅಡಿಯಲ್ಲಿ ನಿರ್ಮಾಣ ಮಾಡಲಾಗಿರುವ ಉತ್ಪಾದನಾ ಘಟಕ ಅದು. 5-6 ಜನ ಪ್ರಯಾಣ ಮಾಡಬಹುದಾದಂಥ ಸ್ವದೇಶಿ ನಿರ್ಮಿತ ಚಾಪರ್ಗಳನ್ನು ಹೆಚ್ಎಎಲ್ ಅಲ್ಲಿ ತಯಾರು ಮಾಡುತ್ತೆ. ಹಾಗಾಗಿ ಬಿಡಿಭಾಗಗಳ ತಯಾರಿಕೆ ಮತ್ತು ಡಿಫೆನ್ಸ್ಗೆ ಬೇಕಾದಂಥ ಬಿಡಿಭಾಗಗಳ ತಯಾರಿಕೆ, ಆಮೇಲೆ ಜನಜೀವನ್ ಮಿಷನ್ ಕಾಮಗಾರಿಗೆ ಅವರು ಶಂಕುಸ್ಥಾಪನೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇರೋದು. ಇದೆಲ್ಲ ಪ್ರಶ್ನೆಗಳಿದೆ. ನೋಡೋಣ ಹೌ ಇಟ್ ಈಸ್ ಗೋಯಿಂಗ್ ಟು ವರ್ಕ್ ಔಟ್ ಫಾರ್ ಬಿಜೆಪಿ. ಆಮೇಲೆ ಬೆಂಗಳೂರಿನ ಏರ್ ಶೋ, ಭಾಳ ಸಂದರ್ಭಗಳಲ್ಲಿ ಬೆಂಗಳೂರಿನಲ್ಲಿ ಏರ್ ಶೋ ಅಂತ ಬಂದಾಗ ಹೆಂಗೆ ತಪ್ಪಿಸ್ಬೋದು ಈ ಏರ್ ಶೋನ ಅನ್ನೋ ಥರದಲ್ಲೇ ಭಾಳ ಜನ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ರು. ಆದರೆ ಈ ಸಲ ಹಾಗಾಗಿಲ್ಲ, ಏರ್ ಶೋ ನಡೆಯುತ್ತೆ, ಅದಕ್ಕೆ ಬರ್ತಾರೆ. ಆಮೇಲೆ ಶಿವಮೊಗ್ಗ ಏರ್ಪೋರ್ಟ್ಗೆ ಅವರು ಚಾಲನೆ ಕೊಡಲಿದ್ದಾರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಕರ್ನಾಟಕದಲ್ಲಿ ಅತಿ ದೊಡ್ಡ ರನ್ವೇಗಳಲ್ಲಿ ಒಂದು ಶಿವಮೊಗ್ಗ ಏರ್ಪೋರ್ಟ್, ಅದು ಭಾಳ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ, ಅದಕ್ಕೂ ಕೂಡ ಚಾಲನೆ ಕೊಡುವ ಸಾಧ್ಯತೆ ಇದೆ. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.